ನಾನು ಈ ತರ ವಾಕಿಂಗ್ ಮಾಡ್ತಾ ರೋಡ್ ಅಲ್ಲಿ ಹೋಗ್ತಾ ಇದ್ದೆ, ಸೈಡ್ ಅಲ್ಲಿ ಒಂದು ಮಾಡಿಫೈಡ್ ಆಗಿರುವಂತಹ ಟಿಟಿ ವ್ಯಾನ್ ನಿಂತಿತ್ತು. ಹಾಗೂ ಇಬ್ರು ಏನೋ ಮಾಡ್ತಿದ್ರು. ಹೋಗಿ ನೋಡ್ತೀನಿ, ಟಿಟಿ ವ್ಯಾನ್ದು ಫ್ರಂಟ್ ವೀಲ್ ಟೈರ್ ಪಂಚರ್ ಆಗಿತ್ತು. ಓ ಮೈ ಗಾಡ್ ನೋಡ್ಬೋದು, ಇಬ್ರು ನಿಂತಿದ್ರು. ನಾನು ಹೋಗಿ ಕೇಳಿದೆ ಅಣ್ಣ ಹೆಲ್ಪ್ ಮಾಡ್ಲಾ ಅಂತ, ಬಟ್ ಇವರಿಗೆ ಕನ್ನಡ ಅಂತೂ ಬರೋದಿಲ್ಲ, ಫುಲ್ ಮಲಯಾಳದಲ್ಲಿ ಮಾತಾಡ್ತಿದ್ರು. ಈ ಕಡೆ ನೋಡ್ಬೋದು ಫುಲ್ ಟೈರ್ ಎಲ್ಲ ಬಿಚ್ಚಿದ್ದಾನೆ ಒಬ್ನು, ಇನ್ನೊಬ್ನು ಈ ಕಡೆ ನಿಂತಿದ್ದಾನೆ. ಹಾಗೆ ನಾನೊಂದು ಟಿಟಿ ವ್ಯಾನ್ ಒಂದು ಕವರೇಜ್ ನೋಡ್ಕೊಳ್ಳೋಣ ಅಂತೇಳಿ ನೋಡ್ತೀನಿ. ಏನು ಸೈಕ್ ಆಗಿ ಮಾಡ್ಬಿಟ್ಟವ್ರೆ ಗುರು, ಟಿಟಿ ಗಾಡಿನ ಮಾತ್ರ ಚಿಂದಿಯಾಗಿದೆ ಅಂತಲೇ ಹೇಳ್ಬೋದು. ವೀಲ್ ನೋಡ್ಬೋದು ಗುರು, ಕೇಳಿದೆ ಎಷ್ಟು ವೀಲಿಗೆ ಅಂತ, ಒಂದು ವೀಲಿಗೆ 25,000 ಅಂತೆ. ಆಗ ಟೋಟಲ್ ಆಗಿ 125,000 ವೀಲಿಗೆ ಆಗಿದೆ ಟೋಟಲ್, 5 ವೀಲ್ ಸೇರಿ, ಸ್ಪೇರ್ ವೀಲ್ ಸೇರಿ. ಇನ್ನು ಪೇಂಟಿಂಗ್ ಮಾತ್ರ ಡಿಸೈನಿಂಗ್ ಆಗಿದೆ ಗುರು, ಕ್ಲಾಸಿಕ್ ಆಗಿದೆ ಅಂತ ಅನ್ಬೋದು. ಇನ್ನು ಬ್ಯಾಕ್ ಎಲ್ಲ ನೋಡ್ಬೋದು, ಟಿಟಿ ಗಾಡಿ ಫುಲ್ ಏಣಿ ಎಲ್ಲ ಕೊಟ್ಟಿದ್ದಾರೆ, ಹಾಗೂ ಸ್ಪಾಯ್ಲರ್ ಎಲ್ಲ ಹಾಕಿದ್ದಾರೆ. ನಾನು ಕೇಳಿದೆ ಏನು ಟ್ರಿಪ್ಪಿಗೆ ಬಂದ್ರಂತ, ಹೌದು ಟ್ರಿಪ್ಪಿಗೆ ಬಂದಿದ್ವಿ, ಹಾಗೂ ಶಬರಿಮಲೆ ಟ್ರಿಪ್ ಅಂತ ಬಂದಿದ್ರಂತೆ. ಅಷ್ಟೊತ್ತಿಗೆ ಈ ಥರ ಟೈರ್ ಪಂಚರ್ ಆಯಿತು, ಅವ್ರು ಬೇರೆ ಗಾಡಿ ಕೋಚ್ ಗಾಡಿ ಹತ್ತಿ ಹೋದ್ರಂತೆ. ಇವರು ಇಲ್ಲಿ ಟೈರ್ ಬಿಚ್ಕೊಂಡು ಕೆಲಸ ಮಾಡ್ತಿದ್ರು ಒಬ್ಬನು ಮೆಕ್ಯಾನಿಕನ್ನ ಕರ್ಕೊಂಡು. ಈ ಕಡೆ ನೋಡ್ಬೋದು ವೀಲ್ ಎಲ್ಲ ಮಾತ್ರ ಸೈಕ್ ಆಗಿದೆ, ಫುಲ್ ಗ್ರೀನ್ ಆ್ಯಂಡ್ ಗ್ರೀನ್ ಆಗಿಬಿಟ್ಟಿದೆ, ಹಚ್ಚ ಹಸಿರಿನಿಂದ ಕೂಡಿ ಅಂತ ಹೇಳ್ಬೋದು. ನೋಡ್ಬೋದು ಟಿಟಿ ವ್ಯಾನ್ ಮಾತ್ರ ಬೈಂದಾಸಾಗಿ ಬಾಂಬ್ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಈ ಕಡೆ ಅಷ್ಟೇ ಸೀಟ್ ಎಲ್ಲ ಫೋಲ್ಡ್ ಆಗಿದೆ, ಅಂದ್ರೆ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ ಅಂದ್ರೆ ಇಳಿದಕ್ಕೋಸ್ಕರ. ಇನ್ನು ಹೆಡ್ಲೈಟು, ಲೈಟಿಂಗ್ಸ್ ಎಲ್ಲ ಹೆವಿ ಲೈಟಿಂಗ್ಸ್ ಎಲ್ಲ ಫಿಟ್ ಮಾಡಿದೆ ಅಂತ ಹೇಳಿದ್ರು, ಬಟ್ ನೈಟ್ ಬನ್ನಿ ನಿಮಗೆ ತೋರಿಸ್ತೀನಿ ಅಂತೇಳಿ. ಇವತ್ತಿಲ್ಲೇ ಹಾಲ್ಟ್ ಮಾಡ್ತಾರಂತೆ, ಹಾಗಾಗಿ ನಾನು ಕರೆದೆ ಬನ್ನಿ ಒಂದು ಊಟ ಎಲ್ಲ ಮಾಡೋಣ ಅಂತ. ಇಲ್ಲಿ ಒಂದು ಸೈಡ್ ಒಂದು ಟೈರ್ ಪಾರ್ಕ್ ಪಂಚರ್ ಶಾಪ್ ಹತ್ರ ನಿಲ್ಲಿಸಿದೆ. ಅದರಿಂದ ಗೊತ್ತಾಯಿತು ಏನಂದ್ರೆ, ನಾವು ಎಷ್ಟೇ ಕೋಟಿ ಗಾಡಿ ತಗೊಂಡ್ರು ಕೂಡ ಪಂಚರ್ ಹಾಕ್ಸಕ್ಕೆ 30 ರೂಪಾಯಿದು ಒಂದು ಗುಡಿಸಲ ಅಂಗಡಿ ಹೋಗ್ಲೇಬೇಕು ಅಂತೇಳಿ. ಇಮ್ಯುನಿಟಿ ಪವರ್ ಅಂದ್ರೆ ಅದೇ ನೋಡ್ಬೋದು ಟಿಟಿ ಗಾಡಿ ಯಾವ ತರ ಇದೆ ಅಂತೇಳಿ. ತುಂಬಾ ತುಂಬಾ ಮಾಡಿಫೈಡ್ ಎಲ್ಲ ಮಾಡಿದ್ದಾರೆ, ಮಾತ್ರ ಸೈಕ್ ಆಗಿದೆ. ಇನ್ನು ಈ ಒಂದು ಟಿಟಿ ವ್ಯಾನ್ ಅಲ್ಲಿ ನಾವೇನಾದ್ರು ಡೋರ್ ಬಟನ್ ಕ್ಲಿಕ್ ಮಾಡಿದಾಗ ಲೆಫ್ಟ್ ಅಲ್ಲಿ ಇರುವಂತ ಡೋರ್ ಓಪನ್ ಆಗುತ್ತೆ, ಜೊತೆಗೆ ನಿಮಗೆ ಸೀಟ್ ಎಲ್ಲ ಫೋಲ್ಡ್ ಆಗುತ್ತೆ. ನಿಮಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗೋದ್ರಿಂದ ಇವಾಗ ಫ್ರಂಟ್ ಇಂದ ತೋರಿಸ್ತೀನಿ ನೋಡಿ. ಡೋರ್ ಅನ್ನ ಬಟನ್ ಪ್ರೆಸ್ ಮಾಡಿದಾಗ ಸೀಟ್ ಎಲ್ಲ ಫೋಲ್ಡ್ ಆಗುತ್ತೆ, ಓಪನ್ ಆಗುತ್ತೆ ಅಂತ ಅನ್ಬೋದು, ಅಂದ್ರೆ ಅನ್ಫೋಲ್ಡ್ ಆಗುತ್ತೆ. ಇನ್ನು ವೈಫರ್ ಬಟನ್ ಕ್ಲಿಕ್ ಮಾಡ್ತೀರಾ ಗುರು, ವೈಫರ್ ಬಟನ್ ಕ್ಲಿಕ್ ಮಾಡಿದಾಗ ಎರಡು ಕೆಲಸ ಆಗುತ್ತೆ ಇಲ್ಲಿ. ಅಂದ್ರೆ ವೈಫರ್ ಬ್ಲೇಡ್ ಒಂದು ಆ ಕಡೆ ಒಂದು ಈ ಕಡೆ ಇದಾಗುತ್ತೆ, ಅದ್ರ ಜೊತೆಗೆ ಅಲ್ಲಿ ಒಬ್ರು ಒಳಗಡೆ ಇಬ್ರು ಡ್ಯಾನ್ಸ್ ಮಾಡ್ತಾವ್ರೆ ಗುರು. ಅಂದ್ರೆ ಆಗಲೇ ಟೈರ್ ಬಿಚ್ಚಿದ್ರ ನೋಡಿ, ಅವರೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಹಾಡ್ ಹಾಕೊಂಡು. ಅಂದ್ರೆ ಯಾರು ಇಲ್ಲ ನೋಡಿ ಜನರು, ಅದಕ್ಕೋಸ್ಕರ ಬೋರಿಂಗ್ ಆಗ್ಬಾರ್ದು ಅಂತೇಳಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಅಂತಾನೆ ಅನ್ಬೋದು. ಇನ್ನು ಸೈಡಲ್ಲಿ ನೋಡ್ಬೋದು, ನಿಮಗೆ ಅಷ್ಟೊಂದು ಅಬ್ಸರ್ವ್ಮೆಂಟ್ ಆಗೋದಿಲ್ಲ ಅಂದ್ರೆ ಸೈಡಲ್ಲಿ ನೋಡ್ಬೋದು ಇಬ್ರು ಫುಲ್ ಡ್ಯಾನ್ಸ್ ಮಾಡ್ತಾರೆ, ಗಿಚ್ಚಿ ಗಿಲಿ ಗಿಲಿ ಅಂತಾರ. ಇನ್ನು ಈ ಒಂದು ಟಿಟಿ ವ್ಯಾನ್ ಸಂಬಂಧಿಸಿದಂತೆ ಮೂರು ಹೊಸದಾಗಿರುವಂತಹ ಎಕ್ಸ್ಟ್ರಾ ಫ್ಯೂಚರ್ ಕೊಟ್ಟಿದ್ದಾರೆ, ಮೂರು ವೆರೈಟಿಯಲ್ಲಿ ಕೊಟ್ಟಿರುವಂಥದ್ದು. ಫಸ್ಟ್ ಅನಿಮಿನೇಷನ್ ಕೀನ ಪ್ರೆಸ್ ಮಾಡಿದಾಗ ಡ್ರೈವರ್ ಡೋರ್ ಓಪನ್ ಆಗುತ್ತೆ, ಅಂದರೆ ಕ್ಲೋಸ್ ಆಗುತ್ತೆ ಓಪನ್ ಆಗುತ್ತೆ ಡ್ರೈವರ್ ಸೈಡ್ ಇರುವಂತಹ ಡೋರು. ಅದರ ಬದಲಾಗಿ ಡೋರ್ ಬಟನ್ ಕ್ಲಿಕ್ ಮಾಡಿದಾಗ ಯಾವುದೇ ರೀತಿ ವರ್ಕ್ ಆಗುದಿಲ್ಲ, ಒಂದನೇ ಅನಿಮಿನೇಷನ್ ಕೀನ ಪ್ರೆಸ್ ಮಾಡಿದಾಗ ಡ್ರೈವರ್ ಡೋರ್ ಓಪನ್ ಆಗುತ್ತೆ. ಇದು ಸೆಕೆಂಡ್ ಅನಿಮಿನೇಷನ್ ಕೀನ ಪ್ರೆಸ್ ಮಾಡಿದಾಗ ಅದು ಹಲವಾರು ಕೆಲಸ ಆಗುತ್ತೆ, ನಿಮಗೆ ಲೈಟಿಂಗ್ಸ್ ಎಲ್ಲ ಬರುತ್ತೆ, ಬೀಡಿಂಗ್ಸ್ ಎಲ್ಲ, ಪ್ಯಾಸೆಂಜರ್ಸ್ ಬರ್ತಾರೆ, ಜೊತೆಗೆ ನಿಮಗೆ ಟಾಪಲ್ಲಿ ಲೈಟ್ ಎಲ್ಲ ಹೋಗುತ್ತೆ ನೋಡ್ಬೋದು. ನಿಮಗೆ ಒಂದು ಪ್ಯಾಸೆಂಜರ್ಸ್ ಒಳಗಡೆ ಬರ್ತಾರೆ ಟಿ ಟಿ ಗಾಡಿ ಒಳಗಡೆ, ಹಾಗೂ ಲೈಟಿಂಗ್ಸ್ ಬರುತ್ತೆ, ಅಂದರೆ ಆ ಬೀಡಿಂಗ್ ರೆಡ್ ಕಲರ್ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಟಾಪಲ್ಲಿ ಇರುವಂಥ ಲೈಟಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ ಅಂತ ನಾನು ಅನ್ಬೋದು ಗೈಸ್. ನೋಡ್ಬೋದು ಟಾಪಲ್ಲಿ ಇರುವಂಥ ಲೈಟಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ, ಫುಲ್ ಅನ್ಚೇಂಜ್ ಆಗುತ್ತೆ. ಇದೊಂಥರ ಮಾಡಿಫೈಡ್ ಆಗಿರುವಂಥ ಟಿ ಟಿ ಗಾಡಿಗೆ ಮಾಡಿಫೈಡ್ ಲುಕ್ಕಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಥರ್ಡ್ ಅನಿಮಿನೇಷನ್ಕಿಂತ ಪ್ರೆಸ್ ಮಾಡಿದಾಗ ಕೇಳಬೇಕಾಗೋರು, ಇಬ್ಬರು ಒಬ್ಬನು ಟೈರ್ ಬಿಚ್ಕೊಂಡು ಬರ್ತಾನೆ, ಇನ್ನೊಬ್ಬನು ಟೈರ್ ಬಿಚ್ಚಿದ್ದಾನೆ. ಜಾಕ್ ಪಕ್ಕದಲ್ಲಿದೆ, ಟೋಲ್ ಬಾಕ್ಸ್ ಪಕ್ಕದಲ್ಲಿದೆ, ಹಾಗೂ ಅಲ್ಲಿ ಬ್ರೇಕ್ ಡೌನ್ ಆ ಒಂದು ಸಿಗ್ನಲ್ ಇದೆ ನೋಡಿ, ಟ್ರಯಾಂಗಲ್ ರಿಫ್ಲೆಕ್ಟ್ರು, ಅದು ಕೂಡ ಇದೆ. ಬ್ಯಾಕಲ್ಲಿ ಸ್ಪೇರ್ ವೀಲ್ ಏನಿದೆ ಅದೆಲ್ಲ ಮ್ಯಾಜಿಕ್ ಆಗಿಬಿಟ್ಟಿದೆ. ಅಲ್ಲಿ ನೋಡ್ಬೋದು ಸ್ಪೇರ್ ವೀಲ್ ಬರುತ್ತೆ ಹೋಗುತ್ತೆ, ನಾವು ಥರ್ಡ್ ಅನಿಮಿನೇಷನ್ ಕೀನ ಪ್ರೆಸ್ ಮಾಡಿ ಅನ್ಪ್ರೆಸ್ ಮಾಡಿದಾಗ ತುಂಬ ಅಂದ್ರೆ ತುಂಬ ಸೈಕ್ ಫ್ಯೂಚರನ್ನು ಕೊಟ್ಟಿದ್ದಾರೆ. ನಮ್ಮ ಮಿನ್ನಲ್ ಫಾಕ್ಸ್ ಅವ್ರದ್ದು ಪ್ರತಿಯೊಂದು ಮೋಡ್ ಆಗಿರ್ಬೋದು ಡಿಫ್ರೆಂಟ್ ಆಗಿರುವಂಥ ಅನಿಮಿನೇಷನ್ ಕೀಯನ್ನು ಕೊಡ್ತಾರೆ ಅಂತ ಅನ್ಬೋದು. ಇನ್ನು ನೈಟಲ್ಲಿ ಕೇಳ್ತೀರಾ, ಟಿ ಟಿ ಗಾಡಿ ಮಾತ್ರ ಹೆವಿ ಲೈಟಿಂಗ್ಸ್ ಅಂತ ಹೇಳಿದ್ರು, ಹಾಗಾಗಿ ನೈಟ್ ಕೂಡ ಬಂದೆ ಇವ್ರ ಜೊತೆ. ನೋಡ್ತೀನಿ ಗುರು, ಫುಲ್ ಡಿ ಜೆ ಹಾಕೊಂಡು ಕುಣಿತವ್ರೆ. ನಾನು ಕೂಡ ಪಾರ್ಟಿ ಮಾಡೋಕೆ ಹೋದೆ, ನಾನಂತೂ ಪೆಗ್ಗೆಲ್ಲ ಹಾಕಕ್ಕೆ ಹೋಗಿಲ್ಲ, ಜೊತೆಗೆ ಸುಮ್ಮನೆ ಡ್ಯಾನ್ಸ್ ಮಾಡಿದೆ. ಅವ್ರು ಬಂದಿರೋದು ಶಬರಿಮಲೆಗೆ, ಅಲ್ಲಿ ಪೆಗ್ಗಾರು ಕೊಡ್ತಾರೆ ಗುರು, ದೇವರಿಗೆ ದ್ರೋಹ ಮಾಡ್ದಂಗೆ ಆಗುತ್ತೆ. ಸರ್ ಅದಕ್ಕೆ ಬಡ್ಕೊಳೋದು ಸರ್, ಸಿಕ್ಕಿದವ್ರನ್ನೆಲ್ಲ ಸೇರಿಸ್ಬೇಡಿ ನೀವು ಅಂತ, ಅವರೆಲ್ಲ ನಾಟಕಗಳು ಮಾಡ್ಕೊಂಬರ್ತಾರೆ, ಏನು ತಲೆಗೆ ತಂದ್ಬಿಟ್ರೆ ಏನು ಸರ್ ಮಾಡ್ತೀರಾ ಅಂತ. ಈ ಕಡೆ ಲೈಟಿಂಗ್ಸ್ ಎಲ್ಲ ನೋಡ್ಬೋದು, ಬಿಂದಸ್ ಗುರು, ಏನು ಬೆಂಕಿ ಮೋಡ್ ಅಂದ್ರೂ ತಪ್ಪಾಗಲ್ಲ, ಮಾತ್ರ ಸೈಕ್ ಆಗಿ ಫ್ಯೂಚರ್ ಕೊಟ್ಬಿಟ್ಟಿದ್ದಾರೆ. ಈ ಥರ ಟಿ ಟಿ ಗಾಡಿ ನನಗೊಂದು ಕೊಟ್ಟಿದ್ರೆ ನಾನು ಲೈಫಲ್ಲಿ ಹೇಗೋ ಲೀಗ್ ಮಾಡ್ಕೊಂಡು ಹೋಗ್ತಿದ್ದೆ. ನನಗೆ ಟಿ ಟಿ ಗಾಡಿ ಹೋಗ್ಬಿಟ್ಟು ಅದರ ಟೈರ್ ತೆಗಿಲಿಕ್ಕೂ ಈಗ ದುಡ್ಡಿಲ್ಲ ಗುರು, ಟೈರ್ ಹೋಗಿ ಅದರ ಟ್ಯೂಬ್ ತೆಗಿಲಿಕ್ಕೂ ದುಡ್ಡಿಲ್ಲ. ಇನ್ನು ಬ್ಯಾಕಲ್ಲಿ ನೋಡ್ತೀರಾ, ಬ್ಯಾಕಲ್ಲಿ ಟೈಲೈಟ್ ಸ್ವಲ್ಪ ಇನ್ನೂ ಸ್ವಲ್ಪ ಬ್ರೈಟ್ ಕೊಡಬೇಕಾಗಿತ್ತು, ಅವ್ರು ಕೊಡಲ್ಲ ಅಂತ ಗೊತ್ತಿತ್ತು ನನಗೆ. ಇನ್ನು ಈ ಕಡೆ ಎಲ್ಲ ನೋಡ್ಬೋದು ಲೈಟಿಂಗ್ಸ್ ಮಾತ್ರ ಚಿಂದಿ ಚಿತಲ್ ಆಗಿಬಿಟ್ಟಿದೆ. ಮಿನಲ್ ಫಾಕ್ಸ್ ಅವ್ರು ಇನ್ನು ಆ್ಯಂಬುಲೆನ್ಸ್ ಮೋಡ್ ಕೂಡ ಸದ್ಯದಲ್ಲೇ ಕಮಿಂಗ್ ಝೋನಲ್ಲಿ ಇದೆ, ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಬರುವಾಗನೇ ಇದು ರಿಲೀಸ್ ಆಗ್ಬೋದಾ ಇಲ್ವಾ ಅಂತ ಗೊತ್ತಿಲ್ಲ ಗುರು. ಇನ್ನು ಈ ಕಡೆ ಎಲ್ಲ ನೋಡ್ಬೋದು, ಇನ್ನು ಇದರ ಒಳಗಡೆ ತೋರಿಸ್ತೀನಿ ರೀ, ಲೈಟಿಂಗ್ಸು ಫುಲ್ ಚಿತಲ್ ಪತಲ್ ಆಗಿದೆ. ಕಾಯ್ತಾ ಇರಿ ಗಾಯ್ಸ್, ನೋಡ್ತೀರಿ ಇವಾಗ ಏನು ಗುರು ಇದು ಲೈಟಿಂಗ್ಸು. ಸೀಟ್
ಹೇಳೋದು ಮಾಡಿಫಿಕೇಶನ್ ಏನು ಸೈಕಾಗಿ ಮಾಡಿಬಿಟ್ಟವರೆ ಗುರು, ಮಾತ್ರ ಚಿಂದಿ ಆಗಿದೆ. ಇದರ ಡ್ಯಾಶ್ಬೋರ್ಡ್ ಅದ ನೋಡ್ಬೋದು ನಿಮಗೆ, ಡ್ಯಾಶ್ಬೋರ್ಡ್ ವ್ಯೂ. ಆನಂತರ ಡ್ರೈವ್ ಮಾಡ್ತಾ ಹೇಳ್ತೀನಿ ಡೇ ಮಾಡಲ್ ಯಾವ ಥರ ಕಾಣಿಸುತ್ತೆ ಅಂತೇಳಿ. ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಅಣ್ಣತಮ್ಮ ಇಬ್ರು ಡ್ಯಾನ್ಸ್ ಮಾಡ್ತಾವ್ರೆ. ಇನ್ನು ಈ ಒಂದು ವ್ಯಾನಲ್ಲಿ ನಾವೇನಾದರೂ ಕ್ಯಾಬಿನ್ ಡ್ರೈವ್ ಮಾಡಿದಾಗ ತುಂಬ ಸೈಕಲ್ ಫೀಲ್ ಬರುತ್ತೆ. ಅಂದರೆ ಏರೆಲ್ಲೆಲ್ಲ ಫುಲ್ ಚಿಂಕ ಚಕ ಜಿಂಕ ಚಕನ ಡ್ಯಾನ್ಸ್ ಮಾಡುತ್ತೆ ಗುರು. ಇನ್ನು ಲಡಾಕ್ ಫ್ಲಾಗ್ ಇದೆ, ಅದರ ಜೊತೆಗೆ ಮೇಲ್ಗಡೆ ಫುಲ್ ಜುಮ್ಕಿ ಟೈಪ್ ಏನೇನೋ ಇದೆ ಗುರು. ಜಿಂಗಲಕ್ಕ ಜಿಂಗಲಕ್ಕ ಟು ವಿ ಟುವಿ ಯಾವುದೋ ಇದೆ ಮೇಲ್ಗಡೆ ಡಿಸೈನರು. ಅದರ ಜೊತೆಗೆ ಒಂದು ಟಿ ಟಿ ವ್ಯಾನ್ ಟಾಯ್ ಕೊಟ್ಟಿದ್ದಾರೆ. ಆ ಟಾಯ್ನ ನನಗೆ ಕೊಟ್ಟಿದ್ದಾರೆ, ಲೈಫ್ ಟೈಮ್ ಆಟಾಡ್ಕೊಂಡಾರ ಇರಬೇಕಾಗಿತ್ತು. ಇನ್ನು ವುಡ್ಡು ಸ್ಟೇರಿಂಗ್ ರೀತಿ ಮಾಡಿಫಿಕೇಶನ್ ಮಾಡಿದ್ದಾರೆ. ಡ್ಯಾಶ್ಬೋರ್ಡ್ ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಅನ್ಬೋದು. ಇನ್ನು ಈ ಒಂದು ಟಿ ಟಿ ವ್ಯಾನ್ ಮಾಡೋದು ಹೇಗೆ ನೋಡಿ, ಹೇಗೆ ಆ್ಯಡ್ ಮಾಡೋದು ಹಾಗೂ ಗೇಮ್ನಲ್ಲಿ ಹೇಗೆ ಹಾಕಿಕೊಳ್ಳೋದು ಅಂತ ನೋಡೋಣ ಬನ್ನಿ ಗಾಯ್ಸ್. ನೀವು ಈ ಟಿ ಟಿ ವ್ಯಾನನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಟಿ ಟಿ ವ್ಯಾನ್ ಮೋಡ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ಯೂಟ್ಯೂಬಲ್ಲಿ ಇವರ ಒಂದು ವೀಡಿಯೋಗೆ ಬರ್ತೀರಾ. ನೀವು ಏನಿಲ್ಲ, ಇವರ ಒಂದು ವೀಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ವೀಡಿಯೋ ಟೈಟಲ್ ಕ್ಲಿಕ್ ಮಾಡಿ ಆವಾಗ ಡಿಸ್ಕ್ರಿಪ್ಷನ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಮೋರ್ ಅಂತಿದೆ ನೋಡಿ ಗೈಸ್, ಅಲ್ಲಿಯೇ ಕ್ಲಿಕ್ ಮಾಡಿ. ಅಲ್ಲಿಯೇ ಕ್ಲಿಕ್ ಮಾಡಿದಾಗ ನಿಮ್ಮದು ಡಿಸ್ಕ್ರಿಪ್ಷನ್ ಪೇಜ್ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಇವಾಗ ಹೀಗೆ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ, ಫುಲ್ ಈಗ ಸ್ಕ್ರಾಲ್ ಮಾಡ್ಕೊಂಡು ನಿಮಗೆ ಹೀಗೆ ಕೆಳಗಡೆ ಬಂದಾಗ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಲಿಂಕ್ಸ್ ಅಂತ ಹೇಳ್ಬಿಟ್ಟು ಒಂದು ಮೇಯ್ನ್ ಆಗಿ ಕೊಟ್ಟಿದ್ದಾರೆ. ಒಂದು ಮೋಡ್ ಅಂತ ಕೊಟ್ಟಿದ್ದಾರೆ, ಅದರ ಕೆಳಗಡೆ ಲಿವರಿ ಪ್ಲಸ್ ಟೆಂಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಟಿ ಟಿ ವ್ಯಾನಿಗೆ ನೀವು ಲಿವರಿ ಬೇಕಾದರೆ ಹಾಕೋಬಹುದು. ಇಲ್ಲಿ ಮೊದಲನೇದಾಗಿ ನೀವು ಈ ಒಂದು ಮೋಡನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮೋಡ್ ಅಂತಿದೆ ನೋಡಿ, ನಾವು ಒಂದು ಮೋಡ್ದು ಕೆಳಗಡೆ ಲಿಂಕ್ ಕೊಟ್ಟಿದ್ದಾರೆ, ಆ ಒಂದು ಲಿಂಕಿಗೆ ಕ್ಲಿಕ್ ಮಾಡಿ. ಆ ಒಂದು ಲಿಂಕಿಗೆ ಕ್ಲಿಕ್ ಮಾಡಿದಾಗ ನಿಮಗೆ ಶೇರ್ ಮೋಡ್ ಮೂಲಕ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಏನಪ್ಪ ಮಾಡೋದಂದ್ರೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿರುತ್ತೆ ನೋಡಿ, ಅಲ್ಲಿಯೇ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಕ್ರಿಯೇಟಿಂಗ್ ಡೌನ್ಲೋಡ್ ಲಿಂಕ್ ಅಂತ ಹೇಳ್ಬಿಟ್ಟು ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿಸುತ್ತೆ. ಆನಂತರ ಅದು ನಿಮಗೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಇರುತ್ತೆ ನೋಡಿ ಗೈಸ್, ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ನೋಡ್ತಿರ್ಬೋದು ಇವಾಗ ಲೈವ್ ಆಗಿ ಈ ಒಂದು ಟಿ ಟಿ ಗಾಡಿ ನಿಮ್ಮ ಒಂದು ಮೊಬೈಲಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಓಕೆ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದರಿಂದ ಡೌನ್ಲೋಡ್ ಮಾಡೋಕ್ಕಂತೂ ಹೋಗೋದಿಲ್ಲ. ಈ ಥರ ನೀವು ಈ ಒಂದು ಟಿ ಟಿ ವ್ಯಾನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಆ ಒಂದು ಮಾಡಿಫೈಡ್ ಆಗಿರುವಂಥ ಟಿ ಟಿ ವ್ಯಾನನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದಮೇಲೆ ನಿಮ್ಮ ಮೊಬೈಲಲ್ಲಿ Zarchiver ಅಂತ ಒಂದು ಆ್ಯಪಿಗೆ ಬರಬೇಕಾಗುತ್ತೆ. ಈ ಆ್ಯಪ್ ನಿಮ್ಮ ಜೊತೆ ಇಲ್ಲ ಅಂದರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿದಾಗ ಆ ಒಂದು ಲಿಂಕ್ ಮುಖಾಂತರ ನಿಮಗೆ ಪ್ಲೇ ಸ್ಟೋರಿಗೆ ಕನ್ವರ್ಟ್ ಆಗುತ್ತೆ. ಇಲ್ಲಾಂದ್ರೆ ಪ್ಲೇ ಸ್ಟೋರಲ್ಲಿ ಸರ್ಚ್ ಮಾಡಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಾನು Zarchiver ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. Zarchiver ಆ್ಯಪನ್ನು ಓಪನ್ ಮಾಡಿದ ನಂತರ ಮೊದಲನೇದಾಗಿ ಡೌನ್ಲೋಡ್ ಫೋಲ್ಡರ್ಗೆ ಹೋಗಬೇಕಾಗುತ್ತೆ. ಡೌನ್ಲೋಡ್ ಫೋಲ್ಡರ್ಗೆ ಹೋದ ನಂತರ ಇಲ್ಲಿ ಸರ್ಚ್ ಮಾರ್ಕ್ ಪಕ್ಕ ಅಡ್ಡಕ್ಕೆ 3 ಗೀಟಾಗಿ 3 ಚುಕ್ಕಿ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಐಕನ್ಸ್ ಬರುತ್ತೆ ವಿವೋ ಅಂತೇಳಿ, ಅಲ್ಲಿ ಡೇಟ್ ಅಂತ ಇರುತ್ತೆ, ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೊಂಡು ಫುಲ್ಲಿಗೆ ಬಾಟಮ್ಗೆ ಬನ್ನಿ ಸ್ಕ್ರಾಲ್ ಮಾಡ್ಕೊಂಡು. ಆ ರೀತಿ ಸ್ಕ್ರಾಲ್ ಮಾಡ್ಕೊಂಡು ಯಾಕಪ್ಪ ಬರೋದಂದರೆ ನಾವು ಆ ರೀತಿ 3 ಡಾಟ್ ಪಕ್ಕ ಅಡ್ಡಕ್ಕೆ 3 ಗೀಟು ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಡೇಟಿಗೆ ಸೆಲೆಕ್ಟ್ ಮಾಡೋದ್ರಿಂದ ರೀಸೆಂಟಾಗಿ ಡೌನ್ಲೋಡ್ ಮಾಡಿರೋದೆಲ್ಲ ಬಾಟಮಲ್ಲಿ ಬಂದಿರುತ್ತೆ. ಇಲ್ಲಿ ನೋಡ್ತಿರ್ಬೋದು BS6 ಟ್ರಾವೆಲರ್ ಬೈ ಮಿನ್ನಲ್ ಫಾಕ್ಸ್ ಅಂತ. ಆ ಒಂದು ಜಿಪ್ ಫೈಲ್ ಮೇಲೆ ಬಿಗ್ ಆಗಿ ಟಚ್ ಮಾಡಿ, ಯಾವುದೇ ರೀತಿ ಸ್ಮಾಲ್ ಆಗಿ ಟ್ಯಾಪ್ ಮಾಡಬೇಡಿ. ಬಿಗ್ ಆಗಿ ಟಚ್ ಮಾಡಿ ಒಂದು ಕೆಲಸನ ಮಾಡಬೇಕಾಗುತ್ತೆ. ಬಿಗ್ ಆಗಿ ಟಚ್ ಮಾಡಿ ಇಲ್ಲಿ ಕಟ್ ಅಂತ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಟಾಪ್ ಅಲ್ಲಿ ಇರ್ತೀವಿ ನೋಡಿ, ಸೆಂಟ್ರಲ್ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡೋಂಥ ಡಿವೈಸ್ ಸ್ಟೋರೇಜ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ. ಅಲ್ಲಿಗೆ ಹೋದ ನಂತರ ಒಂದು ಅಡಿಷ್ನಲ್ ಆಗಿರುವಂಥ ಒಂದು ಫೋಲ್ಡರ್ಗೆ ಹೋಗಬೇಕಾಗುತ್ತೆ. ನಾನು ಇವಾಗ ಫೈಲ್ ಎಮೋಜಿ ಫೋಲ್ಡರ್ಗೆ ಹೋಗ್ತಾ ಇದ್ದೀನಿ. ಓಕೆ, ಅಡಿಷ್ನಲ್ ಒಂದು ಫೋಲ್ಡರ್ನ ನೀವು ತಗೊಳ್ಳಿ. ಅಡಿಷ್ನಲ್ ಫೋಲ್ಡರ್ನ ತಗೊಂಡು ಈ ರೀತಿ ಪೇಸ್ಟ್ ಮಾಡಿ, ಅಂದರೆ ಅಲ್ಲಿಂದ ಕಟ್ ಮಾಡಿ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಇವಾಗ ಏನಪ್ಪ ಮಾಡೋದಂದರೆ ಈ ಒಂದು BS6 ಟ್ರಾವೆಲರ್ ಅಂತ ಇಲ್ಲಿ ಬಂದಿದ್ದೀನಿ ನೋಡ್ಬೋದು. ಈ ಒಂದು ಅಡಿಷ್ನಲ್ ಫೋಲ್ಡರ್ಲ್ಲಿ ಯಾಕೆ ಹಾಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಬೇರೆ ಬೇರೆ ಆಗುತ್ತೆ. ಯಾಕಂದರೆ ಡೌನ್ಲೋಡ್ ಫೋಲ್ಡರ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿದರೆ ನಮಗೆ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಈಸಿ ಮೆಥಡ್ಗೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮಾಡ್ಕೊಳ್ಳಿ ಈ ಥರ, ನಿಮಗೂ ತುಂಬ ಏನಂದ್ರೆ ತುಂಬ ಈಸಿ ಆಗುತ್ತೆ. ಇವಾಗ BS6 ಟ್ರಾವೆಲರ್ ಬೈ ಮಿನ್ನಲ್ ಫಾಕ್ಸ್ ಅಂತ ಇಲ್ಲಿ ಕಾಪಿ ಆಗಿದೆ. ಇವಾಗ ಏನಪ್ಪ ಮಾಡೋದಂದರೆ ಈ ಒಂದು BS6 ಟ್ರಾವೆಲರ್ ಬೈ ಮಿನ್ನಲ್ ಫಾಕ್ಸ್ ಅಂತ ಒಂದು ಜಿಪ್ ಫೈಲ್ ಇದೆ ನೋಡಿ, ಜಸ್ಟ್ ಈಗ ಸ್ಮಾಲಾಗಿ ಟ್ಯಾಪ್ ಮಾಡಿ, ಜಸ್ಟ್ 1 ಟ್ಯಾಪ್ ಈಗ ಟ್ಯಾಪ್ ಮಾಡಿ. ಆ ರೀತಿ ಟ್ಯಾಪ್ ಮಾಡಿದಾಗ ಎಕ್ಸ್ಟ್ರಾಕ್ಟ್ ಏರ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ಕೇಳುತ್ತೆ, ಇದರ ಪಾಸ್ವರ್ಡ್ ನಿಮಗೆ ಕ್ರಿಯೇಟರ್ ವೀಡಿಯೋದಲ್ಲಿ ಸಿಗುತ್ತೆ. ಅಲ್ಲಿ ವೀಡಿಯೋನ ನೋಡಿಕೊಂಡು ಕಂಪ್ಲೀಟಾಗಿ ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಓಕೆ, ನಾನು ಇವಾಗ ಪಾಸ್ವರ್ಡನ್ನು ಹಾಕಿದ್ದೀನಿ. ಪಾಸ್ವರ್ಡನ್ನು ಹಾಕಿದಾಗ ಇದು ಯಾವುದೇ ರೀತಿ ಫೋಲ್ಡರಲ್ಲಿ ಬರೋದಿಲ್ಲ, ಅನ್ಜಿಪ್ ಫೈಲು. ಇದು ಒಂದು ರೀತಿ ಬೇರೆ ರೀತಿ ಬಂದಿರುತ್ತೆ, ಒಂಥರ ವೈಟ್ ಕಲರ್ A4 ಶೀಟು ಬೇರೆ ಬಂದಿರುತ್ತೆ ಸೆಪರೇಟಾಗಿ. ಇವಾಗ ಈ ಒಂದು A4 ಶೀಟ್ ಮಡಚಿರೋ ಅಡ್ಡ ಹಾಳಿದೆ ನೋಡಿ, ಅದರ ಪಕ್ಕ BS6 ಟ್ರಾವೆಲರ್ ಬೈ ಮಿನ್ನಲ್ ಫಾಕ್ಸ್ ಅಂತ ಇದೆ ನೋಡಿ. ಆ ಒಂದು ಟೆಕ್ಸ್ಚರ್ ಮೇಲೆ ಬಿಗ್ ಆಗಿ ಟಚ್ ಮಾಡಿ. ಬಿಗ್ ಆಗಿ ಟಚ್ ಮಾಡಿದ ನಂತರ ಕಟ್ ಆ್ಯಂಡ್ ಕಾಪಿ, ನೀವು ಕಟ್ಟಾದ್ರೂ ಮಾಡ್ಕೊಳ್ಳಿ, ಕಾಪಿ ಆದ್ರೂ ಮಾಡ್ಕೊಳ್ಳಿ. ನಾನು ಜಸ್ಟ್ ಕಾಪಿಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಾಪಿ ಕ್ಲಿಕ್ ಮಾಡಿದ ನಂತರ ಫೈಲ್ ಎಮೋಜಿ ಅಂತ ಇದೆ ನೋಡಿ ಸೆಂಟ್ರಲ್ಲಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಡಿವೈಸ್ ಸ್ಟೋರೇಜು, ಅಲ್ಲಿಗೆ ಹೋದ ನಂತರ ಬಸ್ಸಿಡು, ಬಸ್ಸಿಡಿಗೆ ಹೋದ ನಂತರ ಮೋಡ್ಸು. ಮೋಡ್ಸಿಗೆ ಹೋದ ನಂತರ ಇಲ್ಲಿ ಬಾಟಮಲ್ಲಿ ಒಂದು ಚಿಕ್ಕದ
ಓಕೆ ನೋಡ್ಬೋದು, ಫೈನಲ್ ಆಗಿ ಈ ಒಂದು ಟಿಟಿ ವ್ಯಾನ್ ನಮ್ಮ ಒಂದು ಗೇಮ್ನಲ್ಲಿ ಬಂದಿದೆ ಅಂತಲೇ ಅನ್ಬೋದು. ಇವಾಗ ಗೇಮ್ನಲ್ಲಿ ಆ್ಯಡ್ ಮಾಡ್ಕೋಬೇಕು. ಹೇಗಪ್ಪ ಆ್ಯಡ್ ಮಾಡೋದಂದ್ರೆ, ಕೆಳಗಡೆ ಯೂಸ್ ಅಂತಿದೆ ನೋಡಿ ಗೈಸ್, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ವಾರ್ನಿಂಗ್ ಅಂತ ಕೇಳುತ್ತೆ, ಯೂಸಿಂಗ್ ಎ ಮೋಡ್ ದಟ್ ಎಕ್ಸೆಡ್ ದ ರೆಕಮೆಂಡೆಡ್ ನಂಬರ್ ಆಫ್ ಟ್ರಯಾಂಗಲ್ ಸ್ಕ್ಯಾನ್ ಪ್ರೊಟೆ ಏನು ಗುರು ಇದು ನಂಗಂತೂ ಬರಲ್ಲ. ಇಲ್ಲಿ ಎಸ್ ಅಂತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಇವಾಗ ನಿಮ್ಮೊಂದು ಗೇಮ್ನಲ್ಲಿ ಆ್ಯಡ್ ಆಗಿದೆ. ಇವಾಗ ಇಲ್ಲಿ ಸೆಟ್ಟಿಂಗ್ ಪಕ್ಕ ಒಂದು ಬ್ಲೂ ಕಲರ್ಲ್ಲಿ ಆರೋ ಮಾರ್ಕಿದೆ, ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಇವಾಗ ನಿಮ್ಮೊಂದು ಗೇಮ್ನಲ್ಲಿ ಈ ಒಂದು ಟಿ ಟಿ ವ್ಯಾನ್ ಮೋಡ್ ಆ್ಯಡ್ ಆಗಿದೆ. ಇವಾಗ ಯಾವುದೇ ಮ್ಯಾಪ್ ಬೇಕಾದ್ರೆ ತಗೊಂಡು ಸೆಲೆಕ್ಟ್ ಮಾಡ್ಕೊಂಡು ಪ್ಲೇ ಮಾಡ್ಕೊಂಡು ಹೋಗ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ಟಿ ಟಿ ವ್ಯಾನ್ಗೆ ಸಂಬಂಧಿಸಿ ಅಂತ ಕಂಪ್ಲೀಟ್ ಡೀಟೇಲ್ಸ್. ಅಂದರೆ ಈ ಒಂದು ಟಿ ಟಿ ವ್ಯಾನ್ನಲ್ಲಿ ಏನೆಲ್ಲ ಫ್ಯೂಚರ್ ಇದೆ, ಈ ಒಂದು ಟಿ ಟಿ ವ್ಯಾನನ್ನು ಹೇಗೆ ಡೌನ್ಲೋಡ್ ಮಾಡೋದು, ಈ ಒಂದು ಟಿ ಟಿ ವ್ಯಾನನ್ನು ಹೇಗೆ ಇನ್ಸ್ಟಾಲ್ ಮಾಡೋದು, ಜೊತೆಗೆ ಗೇಮ್ನಲ್ಲಿ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ನಿಮಗೆ ಗೊತ್ತಾಗಿದೆ. ಆದ್ದರಿಂದ ಇವತ್ತಿನ ಈ ಒಂದು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಹೊಸ ಚಾನಲ್ ಕೂಡ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲೂ ಇದೇ ಥರದ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಗೈಸ್.